नमस्कार वीक्षकरे, डीडीएलके असोसिएशन मुधोळद कुकिंग चैनल हेल्दी कुकिंग हेल्दी लाइफ आरोग्यकर अडुगे आरोग्यकर जीवन के तमगेल्ल स्वागत। इदु नम्म कुकिंग चैनल न मोदलनेय वीडियो। हेल्दी एंड टेस्टी वंदु ज्यूस नाविवत्तु तोरिस्ता इदीवि, बीट्रूट मत्तु क्यारेट ज्यूस। ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು, ಒಂದು ಸಣ್ಣ ಬೀಟ್ರೂಟ್, ಹೆಚ್ಚಿರುವಂತಹ ಸಣ್ಣ ಬೀಟ್ರೂಟ್, ಹೆಚ್ಚಿರುವಂತಹ ಒಂದು ಸಣ್ಣ ಕ್ಯಾರೆಟ್ ಗಜ್ಜರಿ, ಹಾಗೆ ಅರ್ಧ ಕಪ್ ಹಾಲು, ಆಮೇಲೆ ಪುಡಿ ಬೆಲ್ಲ ಒಂದು ಚಮಚ, ಒನ್ ಸ್ಪೂನ್ ಜಾಗರಿ ಪೌಡರ್ ಪುಡಿ ಬೆಲ್ಲ, ಬೇಕಿದ್ದರೆ ಸಕ್ಕರೆ ತಗೋಬೋದು. ಎರಡು ಬಾದಾಮ್, ಈ ಬಾದಾಮನ್ನು ನಾವು ಜಜ್ಜಿ ಇಟ್ಕೊಂಡಿದ್ವಿ, ಹಾಗೆ ಒಂದು ಗೋಡಂಬಿ ಅದನ್ನು ಪೀಸ್ ಮಾಡಿ ಇಟ್ಕೊಂಡಿದ್ವಿ. ಗೋಡಂಬಿ ಆಪ್ಷನಲ್, ಬೇಕಿದ್ದರೆ ಹಾಕಬಹುದು, ಬೇಡಿದರೆ ಬಿಡಬಹುದು. ಹಾಗೆ ಅರ್ಧ ಟೀಸ್ಪೂನ್ದಷ್ಟು ಸ್ವಲ್ಪ ಏನಂದರೆ ಏಲಕ್ಕಿ ಪುಡಿ. ಜ್ಯೂಸ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲು ಸ್ಟೋವನ್ನು ಆನ್ ಮಾಡಿಬಿಟ್ಟು ಅದಕ್ಕೆ ಅರ್ಧ ಬಟ್ಟಲು ನೀರನ್ನು ಸೇರಿಸೋಣ. ಸೇರಿಸಿ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ನೀರು ಸ್ವಲ್ಪ ಕುದಿಬೇಕು. ಈಗ ನೋಡಿ, ನೀರು ಕುದಿತಾ ಇದೆ. ಕುದಿಯುವ ನೀರಿಗೆ ನಾನು ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ, ಹಾಗೆ ಈ ಹೆಚ್ಚಿರುವಂತಹ ಬೀಟ್ರೂಟ್. ಇದೆರಡು ಒಂದು ಐದು ನಿಮಿಷ ಹಾಫ್ ಬಾಯ್ಲ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬಾಯ್ಲ್ ಆಗೋದು ಬೇಡ. ಹೀಗೆ ಮಂದ ಉರಿಯಲ್ಲಿ ಅಥವಾ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ರೆ ಮೂರು ನಿಮಿಷ, ಸಣ್ಣ ಉರಿ ಇಟ್ಕೊಂಡ್ರೆ ಐದು ನಿಮಿಷ. ಈಗ ಇದು ಅರ್ಧ ಬೆಂದಿದೆ, ಇಷ್ಟು ಸಾಕು, ಮೂರರಿಂದ ಐದು ನಿಮಿಷ ಸಾಕು. ಈಗ ಇದನ್ನು ಆಫ್ ಮಾಡಿಬಿಟ್ಟು ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಹಾಫ್ ಬಾಯ್ಲ್ಡ್ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್, ಇದನ್ನು ನೀರು ಸಮೇತ ನಾವು ಮಿಕ್ಸಿ ಬೌಲ್ಗೆ ಹಾಕಿಕೊಳ್ಬೇಕು. ಆಮೇಲೆ ಏಲಕ್ಕಿ ಪೌಡರ್, ಬೆಲ್ಲ, ಹಾಗೆ ಗೋಡಂಬಿ ಚೂರುಗಳು, ಮತ್ತು ಬಾದಾಮ್ ಚೂರುಗಳು ಹಾಕಿ ಇದಕ್ಕೆ ಒಂದೆರಡು ಸ್ಪೂನದಷ್ಟು ಹಾಲನ್ನು ಸೇರಿಸಿಬಿಟ್ಟು, ಎರಡರಿಂದ ಮೂರು ಸ್ಪೂನ್ ಹಾಲನ್ನು ಸೇರಿಸಿ ಈಗ ಇದನ್ನು ನಾವು ಗ್ರೈಂಡ್ ಮಾಡಬೇಕು. ಇವಾಗ ಉಳಿದಿರುವ ಹಾಲಿಗೆ ನಾವು ಮಿಕ್ಸಿ ಮಾಡಿರೋದನ್ನು ಇದನ್ನು ನಾವು ಸೇರಿಸೋಣ. ಇದಕ್ಕೆ ಬೇಕಿದ್ದರೆ ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೋಬಹುದು, ಆಪ್ಷನಲ್. ಇದಕ್ಕೆ ನಾವು ಬೇಕಿದ್ದರೆ ಮೇಲೆ ಬಾದಾಮ್ ಚೂರುಗಳನ್ನು ಹಾಕ್ಕೊಳ್ಳೋಣ, ಬೇಕಿದ್ದರೆ ಹಾಕೋಬಹುದು, ಬೇಡಿದರೆ. ಇದನ್ನು ವಾತಾವರಣ ಬಿಸಿ ಇದ್ದಾಗ ತಣ್ಣಗೆ ಕುಡಿಬಹುದು, ವಾತಾವರಣ ತಂಪಿದ್ದಾಗ ಬಿಸಿ ಹಾಲು ಹಾಕ್ಕೊಂಡು ಬೆಚ್ಚಗೆ ಕುಡಿಬಹುದು. ಎಲ್ಲ ಸೀಸನಲ್ಲೂ ಇದು ಹಿತಕರವಾಗಿರುತ್ತೆ. ಇದು ಇನ್ನೂ ತೆಳ್ಳಗೆ ಬೇಕಂದರೆ ಹಾಲನ್ನು ಸೇರಿಸ್ಕೋಬೋದು. ಇದನ್ನು ನಾನು ನಮ್ಮ ಆತ್ಮೀಯರೊಬ್ಬರು ಹೈದರಾಬಾದಲ್ಲಿರ್ತಾರೆ, ಅವರಿಂದ ನಾನು ಕಲಿತ್ಕೊಂಡಿರುವಂಥದ್ದು. ಕ್ಯಾರೆಟ್ ರಿಚ್ ಇನ್ ವಿಟಾಮಿನ್ ಎ, ಬೀಟ್ರೂಟ್ ರಿಚ್ ಇನ್ ಐರನ್ ಕಂಟೆಂಟ್, ಹಾಗೆ ಬೆಲ್ಲ ಹಾಕಿದ್ದೀವಿ ಅದು ರಿಚ್ ಇನ್ ಐರನ್ ಕಂಟೆಂಟ್. ಆಮೇಲೆ ಬಾದಾಮ ಗೋಡಂಬಿ ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಹಾಲಿದೆ. ಹೀಗೆ ವೇಟ್ ರೆಡ್ಯೂಸ್ ಮಾಡುವವರು, ಹೆಲ್ದಿ ಡಯಟ್ ಮಾಡುವವರು ಇದನ್ನು ಸೇವಿಸ್ಬೋದು. ಹಾಗಂತ ಅವ್ರು ಮಾತ್ರ ಅಲ್ಲ, ಎಲ್ಲರಿಗೂ ಇದು ಏನಂದರೆ ಟೇಸ್ಟಿ ಆ್ಯಂಡ್ ಹೆಲ್ದಿ ಒಂದು ಜ್ಯೂಸ್. ಇದನ್ನು ಖಂಡಿತ ನೀವು ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಹೀಗೆ ಮುಂದಿನ ವಿಡಿಯೋಗಳನ್ನು ವಾಚ್ ಮಾಡಿ ನಮ್ಮ ಚಾನಲನ್ನು ನೀವು ಸಪೋರ್ಟ ಮಾಡಿರಿ. ಥ್ಯಾಂಕ್ ಯು.